ನಮಸ್ಕಾರ ಫ್ರೆಂಡ್ಸ್, ಇದೀಗ 11ಕ್ಕೂ ಹೆಚ್ಚು ದೇಶಗಳಲ್ಲಿ ಮಂಕಿಪಾಕ್ಸ್ ಕಾಣಿಸಿಕೊಳ್ತಾ ಇದೆ. ಮಂಕಿಪಾಕ್ಸ್ ಬಲು ಅಪರೂಪದ ಕಾಯಿಲೆ. ಮಂಕಿಪಾಕ್ಸ್ ಈ ಕಾಯಿಲೆ ತುಂಬ ಗಂಭೀರವಾಗುವ ಸಾಧ್ಯತೆ ಇದೆ. ಈ ಮಂಕಿಪಾಕ್ಸನ್ನು ಸಾಮೂಹಿಕ ಸ್ಮಾಲ್ಪಾಕ್ಸ್ ಲಸಿಕೆ ನೀಡುವುದರ ಮೂಲಕ ಇದನ್ನು ನಿಯಂತ್ರಿಸಬಹುದು ಎಂದು ತಜ್ಞರು ಸಲಹೆ ನೀಡುತ್ತಿದ್ದಾರೆ. ಇನ್ನೇನು ಕೋವಿಡ್-19 ಬಳಿಕ ಈಗ ಒಂದಲ್ಲ ಒಂದು ವೈರಸ್ ಬರುತ್ತಲೇ ಇದೆ. ಇದಕ್ಕೆ ಮಂಕಿ ವೈರಸ್ ಎಂಬುದು ಶುರುವಾಗಿದೆ. ಈ ಮಂಕಿ ವೈರಸ್ ಎಂದರೇನು, ಹೇಗೆ ಹರಡುತ್ತೆ, ಇದಕ್ಕೆ ಏನು ಚಿಕಿತ್ಸೆ, ಕಂಪ್ಲೀಟ್ ಡೀಟೇಲ್ಸ್ ಏನಂದರೆ ಈ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ ಆಗ್ತದೆ. ಫ್ರೆಂಡ್ಸ್, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಂಕಿ ವೈರಸ್ ಎಂಬುದು ಒಂದು ಜೆನೋಟಿಕ್ ಕಾಯಿಲೆಯಾಗಿದೆ. ಇದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡುತ್ತೆ. ಇದು ಪ್ರಮುಖವಾಗಿ ಉಷ್ಣವಲಯದ ಮಳೆಕಾಡು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಈ ಕಾಯಿಲೆ ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುತ್ತಿದ್ದು ಇದೀಗ UK, ಪೋರ್ಚುಗಲ್, ಸ್ಪೇನ್, UAS, ಇಟಲಿ, ಸ್ವೀಡನ್, ಆಸ್ಟ್ರೇಲಿಯಾ, ಕೆನಡಾ ಮುಂತಾದ ದೇಶಗಳಲ್ಲಿ ಕಂಡುಬರ್ತಾ ಇದೆ. ಇನ್ನು ಈ ಮಂಕಿಪಾಕ್ಸ್ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ನೋಡೋದಾದರೆ, ಮಂಕಿಪಾಕ್ಸ್ ಪ್ರಾಣಿಗಳಲ್ಲಿ ಕಂಡುಬರುವ ಸಮಸ್ಯೆಯಾಗಿದೆ. ಅದು ಪ್ರಾಣಿಯಿಂದ ಮನುಷ್ಯರಿಗೆ ಹೇಗೆ ಹರಡುತ್ತೆ ಎಂದು ನೋಡೋದಾದರೆ, ಸೋಂಕು ತಗಲಿರುವ ಪ್ರಾಣಿಯ ಮಾಂಸವನ್ನು ಸರಿಯಾಗಿ ಬೇಯಿಸದೇ ತಿನ್ನದಿದ್ದರೆ ಈ ಮಂಕಿಪಾಕ್ಸ್ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಇನ್ನು ಸೋಂಕು ಇರುವ ವ್ಯಕ್ತಿಯ ಡ್ರಾಪ್ಲೆಟ್ಸ್ ಮೂಲಕ ಈ ಕಾಯಿಲೆ ಹರಡುತ್ತೆ. ತುಂಬ ಹೊತ್ತು ನಾವು ಎದುರು ಬದುರು ನಿಂತು ಮಾತನಾಡಿದಾಗ ಈ ಕಾಯಿಲೆ ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ತಾಯಿಗೆ ಸೋಂಕು ಇದ್ದರೆ ಆ ಸೋಂಕು ಮಗುವಿಗೂ ಕೂಡ ಹರಡುತ್ತೆ. ಜೊತೆಗೆ ಸೋಂಕು ಇರುವ ವ್ಯಕ್ತಿಯ ಜೊತೆ ಲೈಂಗಿಕ ಸಂಪರ್ಕದಿಂದ ಕೂಡ ಈ ಒಂದು ಮಂಕಿಪಾಕ್ಸ್ ಕಾಯಿಲೆ ಹರಡುತ್ತೆ. ಇದುವರೆಗೆ ನಾವು ಆ ಮಂಕಿಪಾಕ್ಸ್ ಯಾವ ರೀತಿ ಹರಡುತ್ತೆ, ಯಾವ ರೀತಿ ಆ ಒಂದು ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಈ ಮಂಕಿಪಾಕ್ಸ್ ಬಂದಾದಮೇಲೆ ಈ ಮಂಕಿಪಾಕ್ಸ್ನ ಲಕ್ಷಣಗಳ ಏನು ಅಂತ ನೋಡೋದಾದರೆ, ಈ ಮಂಕಿಪಾಕ್ಸ್ ವೈರಸ್ ತಗುಲಿದಲ್ಲಿ 5 ರಿಂದ 21 ದಿನಗಳಲ್ಲಿ ಆ ಒಂದು ಮಂಕಿಪಾಕ್ಸ್ ಲಕ್ಷಣಗಳು ನಮ್ಮಲ್ಲಿ ಕಂಡುಬರುತ್ತವೆ. ಪ್ರಥಮವಾಗಿ ಸ್ಮಾಲ್ಪಾಕ್ಸ್ ರೀತಿ ಕಂಡುಬರುತ್ತೆ. ಮಂಕಿಪಾಕ್ಸ್ನಲ್ಲಿ ಪ್ರಮುಖವಾಗಿ ದುಗ್ಧರಸ ಗ್ರಂಥಿಗಳಲ್ಲಿ ಊತ ಕಂಡುಬರುತ್ತೆ, ಅಂದರೆ ಊದ್ಕೊಳ್ಳುತ್ತೆ. ಅದರಲ್ಲೂ ಕತ್ತಿನ ಸುತ್ತ ತುಂಬ ಊದ್ಕೊಂಡು ಬರುತ್ತೆ. ಕತ್ತಿನ ಸುತ್ತ ಜ್ವರ ಕಾಣಿಸಿಕೊಂಡಾಗ 1 ರಿಂದ 3 ದಿನಗಳಲ್ಲಿ ಗುಳ್ಳೆಗಳು ಕಂಡುಬರುತ್ತವೆ. ಅಂಗೈ, ಪಾದ, ಕಾಲುಗಳಲ್ಲಿ ಊತ ಕಂಡುಬರುತ್ತೆ. ಈ ಕಾಯಿಲೆ ಸಾಮಾನ್ಯ 2 ರಿಂದ 4 ವಾರಗಳ ಕಾಲ ಕಾಡುತ್ತೆ. ಮಂಕಿಪಾಕ್ಸ್ಗಾಗಿಯೇ ಪ್ರತ್ಯೇಕ ಲಸಿಕೆ ಇಲ್ಲ. ಸ್ಮಾಲ್ಪಾಕ್ಸ್ ಲಸಿಕೆ ನೀಡಿದರೆ ಮಂಕಿಪಾಕ್ಸ್ 85% ತಡೆಗಟ್ಟಬಹುದಾಗಿದೆ. ಇನ್ನು ಈ ಮಂಕಿಪಾಕ್ಸ್ ಕಾಯಿಲೆಯನ್ನು ಯಾವ ರೀತಿ ನಾವು ಪತ್ತೆ ಹಚ್ಚಿಕೊಳ್ಬಹುದು ಅಂತ ನೋಡೋದಾದರೆ, ಸೋಂಕು ತಗಲಿದ ವ್ಯಕ್ತಿಯು ಗುಳ್ಳೆಗಳಿಂದ ಸ್ಯಾಂಪಲ್ ತೆಗೆದು ಲ್ಯಾಬ್ಗೆ ಕಳುಹಿಸಿ ಆ ಒಂದು ಮಂಕಿಪಾಕ್ಸ್ ಕಂಡುಹಿಡಿಯಲಾಗುತ್ತೆ. ಇನ್ನು ಮಂಕಿಪಾಕ್ಸ್ ತಗಲಿದ ವ್ಯಕ್ತಿ ಹಾಗೂ ಅವರಿಗೆ ಚಿಕಿತ್ಸೆ ನೀಡುತ್ತಿರುವವರು PPE ಕಿಟ್ ಧರಿಸಿದರೆ ತುಂಬ ಸುರಕ್ಷತೆ. ಇನ್ನು ಕೈಗಳನ್ನು ತುಂಬ ಸ್ವಚ್ಛವಾಗಿ ಇಡಬೇಕು. ಕೈಗಳನ್ನು ಆಗಾಗ ಸೋಪು ಹಚ್ಚಿ ತೊಳೆಯೋದನ್ನು ರೂಢಿ ಮಾಡಿಸಿಕೊಳ್ಳಬೇಕು. ಸೊ ವೀಕ್ಷಕರೇ, ನಾವು ಇದುವರೆಗೂ ಕಾರಣ, ಲಕ್ಷಣ ಮತ್ತು ಅವುಗಳಿಗೆ ಯಾವ ರೀತಿ ನಾವು ತಡೆಗಟ್ಟಬಹುದು ಎಂಬುದರ ಬಗ್ಗೆ ಏನಾದರೆ ಕಂಪ್ಲೀಟಾಗಿ ಏನಾದರೆ ಡೀಟೇಲ್ಸ್ ನೋಡ್ಕೊಂಡ್ವಿ. ಸೊ ನಾನು ನಿಮಗೆ ಒಂದು ಸ್ಪೆಷಲ್ ಅಡ್ವೈಸ್ ಕೊಡಲಿಕ್ಕಿದ್ದೇನೆ. ಅದೇನಂತ ಕೇಳಿದರೆ, ಕಾಯಿಲೆ ಬರೋಕ್ಕಿಂತ ಮುಂಚೆ ಏನಂದರೆ ನಾವು ಅದರ ಬಗ್ಗೆ ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು. ಕಾಯಿಲೆ ಬಂದಾದಮೇಲೆ ಪ್ರಿಕಾಷನ್ಸ್ ತೊಗೊಂಡ್ರೆ ಸೊ ಆ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ನಿಮ್ಮ ಶರೀರಗಳನ್ನು, ಕೈಕಾಲುಗಳನ್ನು, ಅಂಗಾಂಗಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಬೇರೆಯವರ ಜೊತೆಗೆ ಏನಂದರೆ ಮಾತನಾಡುವಾಗ ಈ ಜಾಗರೂಕತೆಯಿಂದ ಮಾತನಾಡಿ, ಮಾಸ್ಕ್ ವಿಯರ್ ಮಾಡಿ, ಆಮೇಲೆ ಕೈಗಳನ್ನು ಸ್ಯಾನಿಟೈಸರಿಂದ ವಾಶ್ ಮಾಡ್ತಾ ಬನ್ನಿ. ಮೇಲಿಂದ ಮೇಲೆ ಕೈಗಳನ್ನು ಸೋಪ್ ಹಚ್ಚಿ, ಶಾಂಪೂ ಹಚ್ಚಿ ಕೈಗಳನ್ನು ವಾಶ್ ಮಾಡ್ತಾ ಬನ್ನಿ. ಸೊ ಈ ರೀತಿ ಮಾಡಿದಾಗ ಯಾವುದೇ ಕಾಯಿಲೆಗಳು ನಮ್ಮ ಹತ್ತಿರಕ್ಕೆ ಸುಳಿಯೋದು ಇಲ್ಲಾನೇ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಂಕಿ ಪಾಕ್ಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ. ಸೊ ಒಂದು ವೇಳೆ ನಾನು ಕೊಟ್ಟ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ. ಸೊ ಆ್ಯಸ್ ಇಟ್ ಈಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.